ನೋಡಮ್ಮ ಹೇಳಿ ಹೇಳಿ. ಅಂದು ಬೆಳಗ್ಗೆ ನೀನು ಸ್ನಾನ ಮಾಡಿ ಬಾತ್ರೂಮ್ ಇಂದ ಆಚೆ ಬಂದಾಗ ಕೂದೆಲ್ಲ ಹಸಿಯಾಗಿತ್ತು, ಮೈಯೆಲ್ಲ ಪರಿಮಳ ಬೀರ್ತಾ ಇತ್ತು. ಆ ಪರಿಮಳದಲ್ಲಿ ಮಧ್ಯೆ ನಾನು ಮೈ ಮರೆತು ನಿಂತಿದ್ದೆ. ಇನ್ನು ಶಾಂಪು ಮೇಲೆ ಕಾಲಿಟ್ಟು ಜಾರಿ ನನ್ನ ಎದೆಗೆ ಡಗ್ಗಂತೆ ಹೊಡೆದೆ. ಅಲ್ಲಿಗೆ ನನ್ನ ಹಾರ್ಟು ಡಮಾರ. ನೀವು ಹೇಳ್ತಿರೋ ಡೈಲಾಗ್ ಎಲ್ಲಿದೆ? ಅದು ಇಂಪ್ರೋವೈಸೇಷನ್. ಈ ಡೈಲಾಗ್ ಏನಾದ್ರೆ ನಿಮ್ ಸೀರಿಯಲ್ ಹೀರೋಯಿನ್ ಮುಂದೆ ಹೇಳಿದ್ದು ಗೊತ್ತಾಗ್ಬೇಕು, ಅವತ್ತೇ ನಾನು ಹುಬ್ಳಿಗೆ ಹೊರಟೋಗ್ಬಿಡ್ತೀನಿ. ಇಲ್ಲ ಬಿಡಮ್ಮ, ಕರೆಕ್ಟ್ ಆಗಿ ಹೇಳ್ತೀನಿ. ನೀನು ನಿಂತು ನೀರಾಗದ ಯಾರದು ಕೂಗ್ತಾ ಇರೋದು? ನೀನು ಯಾರಮ್ಮ ಹಸುತರ ಕೂಗ್ತಿರೋದು? ಮಂಜುರಿ ಮಂಜುನಾ? ಯಾವಾಗಿಂದ? ಸಂಜೆಯಿಂದ. ನಾನ್ ಎಷ್ಟು ಸರಿ ಬಾಯಿ ಪಡ್ಕೊಂಡಿದ್ದೀನಿ ಸಿಕ್ ಸಿಕ್ಕ ತಿನ್ಬೇಡಕ್ಕನ ಅಂತ ಹೇಳಿ? ಒಂದು ಮಾತ್ರ ಕೇಳಲ್ಲ, ಸಿಕ್ ಸಿಕ್ಕ ತಿಂತಾನೆ, ಬಸರಿ ನೆಲದಂಗ್ ನೇಳ್ತಾನೆ. ಇವಾಗ ಫ್ಲಾಶ್ ಆಯ್ತು, ಮಂಜು ಹೊಟ್ಟೆಲಿ ತಿನ್ನೋ ಭೂತನೋ ಪಿಶಾಚಿನೋ ಸೇರ್ಕೊಂಡಿರ್ಬೇಕು. ಭೂತ ಪಿಶಾಚಿ ಅದ ನಮ್ ತಾತನ ಕಾಲಕ್ಕೆ ಮುಗೀತು. ಮನೆಯಲ್ಲೇ ಹೆಂಡತಿ ಅನ್ನೋ ಭೂತ ಇರ್ಬೇಕಾದ್ರೆ ಇನ್ಯಾವ ಭೂತ ಪಿಶಾಚಿ? ನಮ್ಮ ದೆವ್ವ. ಐ ಆಮ್ ದೆವ್ವ. ಓ ಮೈ ಗಾಡ್. ಹೇಳಿ, ಕರೆಕ್ಟ್ ಹೇಳಿ. ತುಂಬಾ ನರಳ್ತಾ ಇದ್ದಾನ್ರಿ. ಅವ್ನ ಹಿಂಗೆ ಬಿಟ್ರೆ ಮಾಡ್ಕೊಂಡೆ ಬಿಡ್ತಾನೆ. ವಾಂತಿ ಬಂದ್ರೆ ಹೋಗಿ ನೋಡೋಣ. ಅಯ್ಯೋ, ಯಾರ ಪ್ರಾಣ ಯಾಕೆ ಹೋಗ್ಬಾರ್ದಪ್ಪ? ಎಲ್ಲಿವರೆಗೆ ಬಂತು? ಕಣ್ಣರಿ ಬಂದಿದೆ. ಹಂಗೆ ಒಳಕ್ಕೆ ಅಮುಕ್ಬಿಡು. ಹೊಟ್ಟೆ ಕಲ್ಲಿನ ಬೆಟ್ಟ ಹುಟ್ಬಿಟ್ರದೆ. ಏ ಕತ್ತೆ ಬಡವ, ಮತ್ತ ಕಲ್ ತಿಂದ್ರೆ ಕಲ್ಲಿನ ಬೆಟ್ಟ ಹುಟ್ಟದೆ ನೀ ಬೆಣ್ಣೆ ಬೆಟ್ಟನ ಹುಟ್ಟುತ್ತೆ. ಮಾತಾಡ್ತಾ ನಿಂತ್ರೆ ಮಂಜು ಪ್ರಾಣ ಹೊರಟೋಗ್ಬಿಡುತ್ತೆ. ಡಾಕ್ಟರ್ ನ ಕರ್ಸಿ. ಡಾಕ್ಟರ್ ಸುದ್ದಿ ಕರ್ಸಕ್ಕಾಗಲ್ಲಮ್ಮ, ಮಲಗಿರ್ತಾರೆ. ಮಲಗಿದಾರೆ ಅಂದ್ರೆ ಮಂಜು ನೋಡ್ಕೊಳ್ಳೋದೇ ಅಲ್ರಿ. ಒಂದ್ ಕೆಲ್ಸ ಮಾಡಿ, ನವರಸಗಳನ್ನ ಕುಟ್ಟಿ ಪುಡಿ ಮಾಡಿದ ಏಕೈಕ ನಟ ಅಂತ ಕೊಚ್ಕೊಳ್ತಾ ಇರ್ತೀರಲ್ಲ, ಯಾವ್ದಾದ್ರು ರಸನ ಉಪಯೋಗಿಸಿ ಡಾಕ್ಟರ್ ನ ಕರ್ಸಿ. ಆಯ್ತು, ಬೀಭತ್ಸ ಉಪಯೋಗಿಸಿ ದಂಡ ಕರ್ಸ್ಲಾ. ಮನುಷ್ಯದ್ದು ಸ್ಟೆಥೋಸ್ಕೋಪ್ ಕೋಟ್ ಇಂಜೆಕ್ಷನ್ ಇದ್ರೆ ಸಾಕು ರೀ, ಮೊದ್ಲು ಕರೆಸ್ರಿ. ಇಲ್ಲೇನೋ ಹಿಂಗ್ ಮಾಡ್ತಾ ಇದ್ದೀರಾ? ರಸ ಉಪಯೋಗಿಸಿಲ್ಲ, ಅದಕ್ಕೆ ಬೀಭತ್ಸ ಉಪಯೋಗಿಸಿದೆ. ನಿನ್ನಲ್ಲಮ್ಮ ಕರ್ದಿತ್ತು ಹಸುನ. ನಿಮಗೆ ನನ್ನ ಪರಿಚಯನ ಮಾಡ್ಕೊಡ್ಲಿಲ್ಲ ಅಲ್ವಾ? ಎಂ ಪೇರು ಪೆರುಮಾಳಮ್ಮ, ಎಂದು ನೇಟಿ ಬಂದ್ಬಿಟ್ಟು ತಮಿಳ್ನಾಡು, ಹಿಂಗೆ ಕರ್ನಾಟಕಕ್ಕೆ ಬಂದು ಸೆಟಲ್ ಆಗಿ 20 ವರ್ಷ ಆಯ್ತಮ್ಮ. ಈಗ ನಾನು ಕನ್ನಡದ ಕಂದ ಆಗ್ಬಿಟ್ಟಿದ್ದೇನೆ ಗೊತ್ತಾ ನಿಮ್ಗೆ? ಅದ್ ಯಾವ್ದೋ ಹಸು ಇದೆ ಅಂದ್ರಲ್ಲ, ಎಲ್ಲಿದೆ ಹಸು? ಹಸು ಇದ್ದಿದ್ರೆ ಒಂದಷ್ಟು ಏನಾದ್ರೂ ತಿನ್ಬೇಕಾಗಿತ್ತು, ತಿಂದಿದ್ರೆ ಒಂದಷ್ಟು ಸಗಣಿ ಹಾಕ್ಬೇಕಾಗಿತ್ತು, ಸಗಣಿ ಹಾಕಿದ್ರೆ ಅದ್ರ ವಾಸನೆ ಏನಾದ್ರೂ ಮೂಗಿಗೆ ಗಮ್ ಅಂತ ಬರ್ಬೇಕಾಗಿತ್ತು. ಅದ್ ಯಾವ ಸಿಂಪ್ಟಮ್ಸ್ ಇಲ್ಲಿ ಕಾಣಿಸ್ತಾ ಇಲ್ಲ ಅಂದ್ರೆ ಇಲ್ಲಿ ಹಸು ಇಲ್ಲ ಅಂತ. ಮತ್ತೆಲ್ಲಮ್ಮ ಇದೆ ಹಸು? ಮನೆಯಲ್ಲಿರೋದು ಹಸು ಅಲ್ಲ, ಮನುಷ್ಯ ರೂಪದ ದನ. ದನ ತಿನ್ನಕ್ ತಿಂತಿರ್ತಾನೆ, ಹೇಳಿದ್ರೆ ಕೇಳದೇ ಇಲ್ಲ. 3 ತಿಂಗಳಿಗೆ ಆಗೋ ರೇಷನ್ 15 ದಿನಕ್ಕೆ ಖಾಲಿ ಆಗ್ಬಿಟ್ಟಿದೆ ಗೊತ್ತಾ? 3 ತಿಂಗಳಿಗೆ ಆಗೋ ರೇಷನ್ ಅನ್ನ ಇವನು 15 ದಿನಕ್ಕೆ ತಿಂದಿದಾನ? ತಪ್ಪು 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 ತಪ್ಪು, ರಂಬ ತಪ್ಪು. ಅಷ್ಟೆಲ್ಲ ತಿನ್ನಬಾರ್ದು. ಯಾಕೆ ಗೊತ್ತಾ? ಅಲ್ಲಿ ಉತ್ತರ ಕರ್ನಾಟಕದಲ್ಲಿ ಮಳೆ ಬಂದು 54,977 ಎಕರೆಯ ಭೂಮಿಯ ಬೆಳೆ ನಾಶ ಆಗ್ಬಿಟ್ಟಿದ್ಯಮ್ಮ. ನಮ್ಮ ರೈತರಿಗೆ 265 ಕೋಟಿ ನಷ್ಟ. ಬೆಳೆ ಬೆಳಿಲಿಲ್ಲ ಅಂದ್ರೆ ತಿನ್ನೋದೇನು? ನಮ್ಮ ದೇಶದಲ್ಲಿ ಇಂಥವರೇ 1 ಲಕ್ಷ ಜನ ಸೇರ್ಕೊಂಡ್ಬಿಟ್ರೆ ನಮ್ಮ ದೇಶನ ಗುಡಿಸಿ ಗುಂಡಾಂತರ ಮಾಡ್ಬಿಡ್ತಾರೆ. ಅಷ್ಟೆಲ್ಲ ತಿನ್ನಬಾರ್ದು, ರೊಂಬ ತಪ್ಪು.